నమస్తే ఫ్రెండ్స్, నేను నచ్చిన రక్ష రాజేశ్వరి, ఆస్ట్రాలజర్, న్యూమాలజిస్ట్, వాస్తు స్పెషలిస్ట్, స్పిరిచువల్ గురు, లా ఆఫ్ అట్రాక్షన్ కోచ్. సో నవ్వు ఇవ్వద్దు, స్పిరిచువల్ లైఫ్ అందరూ ఏను అన్నదిన మాట్లాడన ఇష్టం జన. నన్ను స్పిరిచువల్ లైఫ్ అందరూ అవరేను వెళ్తారే, ఆర్లీ ఇన్ ద మార్నింగ్ ఎద్దోళదు, ఆ టెంపల్గా ఒగ్గదు, పూజ మాడోదు ಅಂತ ಹೇಳ್ತಾರೆ. ಇಟ್ಸ್ ರಿಯಲಿ ನಾಟ್ ಎ ಸ್ಪಿರಿಚುವಲ್ ಲೈಫ್. ಸ್ಪಿರಿಚುವಲ್ ಲೈಫ್ ಅಂದರೆ ನಮ್ಮ ಜೀವನವನ್ನು ನಾವು ತುಂಬ ಇಷ್ಟಪಡದೆ ಬೇರೆಯವ್ರಿಗೋಸ್ಕರ ನಮ್ಮ ಲೈಫ್ನಲ್ಲಿ ಬೇರೆಯವ್ರ ಹ್ಯಾಪಿನೆಸ್ನ ನೋಡೋದೇ ನಮ್ಮ ಲೈಫ್ನಲ್ಲಿರೋ ಸ್ಪಿರಿಚುವ್ಯಾಲಿಟಿ. ಸೊ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಮದರ್ ತೆರೆಸಾ ಅವರ ಲೈಫ್ ಇಂಟೆನ್ಷನ್ ಬೇರೆಯವ್ರಿಗೆ ಹೆಲ್ಪ್ ಮಾಡೋದೇ ಆಗಿತ್ತು. ಅದು ಬಿಟ್ಟರೆ ಇನ್ನೇನು ಅವರ ಇಂಟೆನ್ಷನ್ಸ್ ಇರಲಿಲ್ಲ. ನಾವು ಯಾವಾಗಲೂ ಅಷ್ಟೇ, ಮನುಷ್ಯರು ಮೆಚ್ಚೋ ಥರ ಇರೋ ನೆಸೆಸಿಟಿ ಬೇಕಾಗಿಲ್ಲ. ಜಸ್ಟ್ ನಮ್ಮ ಲೈಫ್ನಲ್ಲಿ ದೇವ್ರು ಮೆಚ್ಚೋ ಥರ ಇದ್ದರೆ ಸಾಕು. ನಾವು ದೇವ್ರನ್ನ ಮೆಚ್ಚಿಸೋ ಇಂಟೆನ್ಷನ್ ಇಟ್ಕೊಂಡು ಬದುಕಬೇಕು ಹೊರತು ಮನುಷ್ಯರನ್ನ ಮೆಚ್ಚೋ ಇಂಟೆನ್ಷನ್ಸು ನಮಗೆ ಬೇಕಾಗಿಲ್ಲ. ಸೊ ಅದರಿಂದ ನಮಗೇನು ಯೂಸ್ ಇಲ್ಲ. ಸೊ ಸ್ಪಿರಿಚುವ್ಯಾಲಿಟಿ ಅಂದರೆ ನಮ್ಮ ಲೈಫ್ನಲ್ಲಿ ನಮಗೆ ಆಗೋ ಅಷ್ಟು ಹೆಲ್ಪ್ ಒಬ್ರಿಗೆ ಮಾಡೋದೇ ಇಟ್ಸ್ ರಿಯಲ್ ಸ್ಪಿರಿಚುವ್ಯಾಲಿಟಿ. ಒಬ್ಬರ ಫೇಸ್ನಲ್ಲಿ, ಒಬ್ಬರ ಮುಖದಲ್ಲಿ ನಾವು ಸ್ಮೈಲ್ ನೋಡೋದೇ ಇಟ್ಸ್ ರಿಯಲ್ ಸ್ಪಿರಿಚುವ್ಯಾಲಿಟಿ. ನಾವು ಯಾವುದೇ ಇಂಟೆನ್ಷನ್ ಇಟ್ಕೊಂಡೆ, ಯಾವುದೇ ಲಾಭ ಇಟ್ಕೊಂಡೆ ಹೆಲ್ಪ್ ಮಾಡೋದೆ ಇಟ್ಸ್ ರಿಯಲ್ ಸ್ಪಿರಿಚುವ್ಯಾಲಿಟಿ. ಸೊ ಒಬ್ಬರು ಪ್ರಾಬ್ಲಮ್ ಇದ್ದಾಗ ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ರೆ ನಾವು ಏನು ಮಾಡ್ತೀವೋ ಅದು ನಮಗೆ ಡಬಲ್ ತ್ರಿಬಲ್ ಆಗಿ ಮಲ್ಟಿಪ್ಲೈ ಆಗಿ ನಮಗೆ ರಿಟರ್ನ್ಸ್ ಬರುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬೇಕಾದರೆ ಇದು ಜಸ್ಟ್ ಈ ಸಿಂಪಲ್ ಟೆಕ್ನಿಕ್ನ ನೀವು ಟ್ರೈ ಮಾಡಿ. ಸ್ಪಿರಿಚುವ್ಯಾಲಿಟಿ ಅಂದರೆ ನಾವು ಜಸ್ಟ್ ಮಾಡಬೇಕಾಗಿರೋದು ಅಂದರೆ ಒಂದು ಸಿಂಪಲ್ ವರ್ಕ್, ಹೆಲ್ಪ್ ಅದರ್ಸ್. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ಇಟ್ಸ್ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಮಿರಕಲ್ಸ್ ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಹ್ಯಾಪಿಯಾಗಿರ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ಯಾಕಂದರೆ ದುಃಖ ಸಂತೋಷ ಅನ್ನೋದು ಬಂದೇ ಬರುತ್ತೆ. ಬಟ್ ಅದೇ ನಾವು ಸಂತೋಷನ ಬೇರೆಯವ್ರ ಮೂಲಕ ನೋಡಿದಾಗ ನಮ್ಮ ಲೈಫ್ನಲ್ಲಿ ಯಾವ ಟೈಮ್ನಲ್ಲಿ ಏನು ಬರಬೇಕು ಅದನ್ನು ಗಾಡ್ ಆಟೋಮೆಟಿಕ್ ಬರೆಸ್ತಾರೆ. ಬೇರೆಯವ್ರ ಹ್ಯಾಪಿನೆಸ್ ನೋಡೋಕ್ಕೆ ನಾವು ಏನು ಮಾಡಬೇಕು ಅದು ಮಾಡಿದಾಗ ಆಟೋಮೆಟಿಕ್ ವಿ ವಿಲ್ ಬಿ ಎ ರಿಚೆಸ್ಟ್ ಪರ್ಸನ್ ಇನ್ ಅವರ್ ಲೈಫ್. ನಾವು ಯಾವತ್ತೂ ದೇವ್ರಿಗೆ ಮೆಚ್ಚೋ ಥರ ಇರಬೇಕು ಹೊರತು ಮನುಷ್ಯರಿಗೆ ಮೆಚ್ಚೋ ಥರ ಅಲ್ಲ. ಈ ಸಿಂಪಲ್ ಟೆಕ್ನಿಕ್ನ ನೀವು ಸ್ವಲ್ಪ ದಿನ ಟ್ರೈ ಮಾಡಿ ನೋಡಿ. ಇ ವಿಲ್ ಓನ್ಲಿ ಕಮ್ ಟು ನೋ. ಅಂದರೆ ನೀವು ಹೆಲ್ಪ್ ಮಾಡಬೇಕಂದ್ರೆ ಹೇಗೆ ಅಂತಲ್ಲ, ಒಂದು ಸ್ಮಾಲ್ ಹೆಲ್ಪ್, ಅದು ಅನಿಮಲ್ಸ್ ಆಗಿರ್ಬೋದು, ಮನುಷ್ಯ ಇವಾಗ ಯಾವುದೋ ಒಂದು ಅನಿಮಲ್ಗೆ ಯಾರೋ ಒಬ್ಬರು ಆಕ್ಸಿಡೆಂಟ್ ಮಾಡೋಗಿರ್ತಾರೆ, ನಮ್ಮ ಮಾನವತೆಯಿಂದ ಆ ನಾಯಿ ಏನಾದರೂ ಆಗಿದ್ರೆ ಅದನ್ನು ತೊಗೊಂಡೋಗಿ ಶಾಪಿಗೆ ತೋರಿಸಿ ಮೆಡಿಸನ್ ಕೊಡೋದು ಅದು ಒಂದು ಸ್ಪಿರಿಚುವ್ಯಾಲಿಟಿನೇ. ಇವಾಗ ಯಾರಿಗೋ ಒಬ್ಬರು ತುಂಬ ಹೊಟ್ಟೆ ಹಚ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡೋದು, ಒಂದು ಹಾಲು ಕೊಡೋದು, ಅದು ಒಂದು ಸ್ಪಿರಿಚುವ್ಯಾಲಿಟಿನೇ. ಅಂದರೆ ಒಂದು ಚಿಕ್ಕ ಚಿಕ್ಕ ಹೆಲ್ಪ್ ನಮ್ಮ ಜೀವನದಲ್ಲಿ ನಮಗೆ ಹೇಗೆ ಡಬಲ್ ತ್ರಿಬಲ್ ಆಗಿ ಬರುತ್ತೆ ಅಂತ ರಿಯಲಿ ನಿಮಗೆ ಗೊತ್ತಿರಲ್ಲ. ಯಾವಾಗಲೂ ಅಷ್ಟೇ, ಏನೇ ಇಂಟೆನ್ಷನ್ಸ್ ಇಲ್ಲದೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ರಿಯಲಿ ಏನಾಗುತ್ತೆ ನಮ್ಮ ಲೈಫ್ನಲ್ಲಿ, ರಿಯಲಿ ಇಟ್ಸ್ ವರ್ಕ್. ಯಾವಾಗಲೂ ನಾವು ದೇವ್ರ ಮೆಚ್ಚಿಸೋಣ, ಮನುಷ್ಯರು ಮೆಚ್ಚೋ ಥರ ಇರೋ ನೆಸೆಸಿಟಿ ನಮಗೆ ಬೇಕಾಗಿಲ್ಲ. ಥ್ಯಾಂಕ್ ಯು.